ಇಬ್ಬರು ಸೀಮಂತನು ಒಂದೇ ದಿನ ಮಾಡೋದೇನೋ ಸರಿ, ಆದ್ರೆ ಒಟ್ಟಿಗೆ ಮಾಡೋದಂದ್ರೆ ಏನು ಅರ್ಥ? ಗುರುಗಳೇ, ಒಟ್ಟಿಗೆ ಮಾಡೋದು ಅಂದ್ರೆ ಒಂದೇ ಮನೆ ಅಂತ ಏನಾದರೂ ಇರಬಹುದಾ? ಹನುಮಂತು ಮನೆ ಕರ್ಕೊಂಡು ಹೋಗಿ ಜನನಿ ಸೀಮಂತನ ಮಾಡೋದಕ್ಕೆ ಅಕ್ಕನ ಕೈಲಿ ಸಾಧ್ಯ ಇಲ್ಲ. ಆ ಪಾರ್ವತಿ ಏನಾದರೂ ಈ ಮನೆಗೆ ದಾನಿನಿ ಈ ತರದಲ್ಲ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡಬೇಡ. ಅಖಿಲ ಅತ್ತಿಗೆ ಮತ್ತೆ ಗುರುಗಳ ಫೋನ್ ಬರೋವರೆಗೂ ನಾವು ಇಬ್ಬರು ಇದರ ಬಗ್ಗೆ ಮಾತಾಡೋದು ಬೇಡ. ಗುರುಗಳು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಮ್ಮ ಮುಂದೆ ನಿಜ ಇಟ್ಟರಾಯ್ತು. ಅಲ್ಲ ಗುರುಗಳೇ, ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಸುಮ್ಮನೆ ಕೋಪ ಮಾಡ್ಕೋತಾರಪ್ಪ ನಮ್ಮ ಹಳೆ ಗುರುಜಿನೇ ಪರವಾಗಿಲ್ಲ. ನಾನು ಬರ್ತೀನಿ. ಹಾ, ಏನಪ್ಪ ವಾಮೈದ ಒಳಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಮೊನ್ನೆ ನಿಮ್ಮ ಅಕ್ಕ ಆಟೋ ಹಿಂದೆ ಕೂತ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗೋವರೆಗೂ ನಾನು ಇಳಿಯಲ್ಲ ಅಂತ ಕೂತ್ಕೊಂಡಿದ್ದು. ಅವಳಿಗೊಂದು ರೌಂಡ್ ಹಾಕ್ಸಿದ್ದಾಯ್ತು, ಇವಾಗ ನಿನ್ಸರ್ದಿನಾ? ಎಲ್ಲಿ ಕರ್ಕೊಂಡೋಗ್ಬೇಕು? ಬಾವಾ, ನನಗೆ ಆಟೋ ಓಡಿಸೋದು ಹೇಳ್ಕೊಡ್ತೀರಾ ಅನ್ಕೊಂಡೆ. ಇದೇ ಮ್ಯಾಟ್ರ್ ಅಂತ ಅನ್ಕೊಂಡೆ. ಈ ವಯಸ್ಸಲ್ಲಿ ಈ ಥರ ಆಸೆಗಳು ಬರೋದು ತುಂಬ ಸಹಜ. ಆದರೆ ನಿನಗೆ ಆಟೋ ಬೇಡ, ಕಾರ್ ಡ್ರೈವಿಂಗ್ ಹೇಳ್ಕೊಡೋಕೆ ಪ್ರೀತಿ ಹೋತರ ಹೇಳ್ತೀನಿ, ಸರಿನಾ? ಆಟೋ ಓಡಿಸೋರಿಗೆ ಕಾರ್ ಕಲ್ತು ಏನು ಮಾಡಬೇಕು ಬಾವಾ? ಏನು ಹೇಳ್ತಾ ಇದೆಯಾ ಗಣಿ? ನನಗೆ ಈ ವರ್ಷದ ಫೀಸು 1.5 ಲಕ್ಷ ಇದೆ. ಅಪ್ಪಂಗೆ ಬರೋ ಸಂಬಳ ಮನೆ ಖರ್ಚಿಗೆ ಸರಿ ಹೋಗುತ್ತೆ. ನಮ್ಮನ್ನ ಅಷ್ಟೆಲ್ಲ ಹಂಗಿಸಿ ಮಾತಾಡೋ ಜನನಿ ಅಕ್ಕ ಚಿಕ್ಕಮ್ಮ ಅರ್ಸುನ್ ಕೋಟೆಯಲ್ಲಿ ಇರೋವರೆಗೂ ಅಪ್ಪ ಅಖಿಲಮ್ಮವ್ರ ಹತ್ರ ಆಟೋ ತಗೊಂಡು ಓಡಿಸೋಣ ಅಂತ ಇದ್ದೀನಿ. ಬಿಡಿ ಸಾತಿ, ಏನ್ ಮಾಡ್ತಾ ಇದ್ದೀರಾ? ಏನನ್ನ ಹೊಡೆದು ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಬದುಕಿರುವಾಗಲೇ ಸಾಯಿಸ್ತಿರೋದು ಇವನು ದೊಡ್ಡ ಯಜಮಾನ್ರಿ. ಕಾಲೇಜ್ ಫೀಸ್ ಕಟ್ಟೋ ಶಕ್ತಿ ನನಗಿಲ್ಲ ಅಂತ ಕಾಲೇಜೇ ಬಿಟ್ಬಿಡ್ತಾನಂತೆ, ಆಟ ಓಡಿಸ್ತಾನಂತೆ. ಆಟ ಓಡಿಸೋರ್ ಕಷ್ಟ ಏನು ಅಂತ ನಿನ್ಗೆ ಗೊತ್ತೇನೋ? ಹಾಗಾದ್ರೆ ಆಟೋ ಓಡಿಸ್ದೆ ನಾನು ನಿಂತರ ಅರ್ಸುನ್ ಕೋಟೆಯಲ್ಲಿ ಡ್ರೈವರ್ ಆಗ್ಬಿಡ್ಲ? ಹಾಕಿ ದುಡ್ಡು. ನೀನು ನನ್ ತರನೇ ಕಷ್ಟ ಪಡಬಾರ್ದು. ನೋಡಿದವರು ಇವ್ರಿಗೆ ಅರ್ಸುನ್ ಕೋಟೆ ಬಿಟ್ಟರೆ ಬೇರೆ ಗತಿನೇ ಇಲ್ಲ ಅಂತ ಹಂಗಿಸ್ಬಾರ್ದು ಅಂತ ನಾನ್ ಪ್ರಯತ್ನ ಪಡ್ತಿದ್ರೆ ಇವನು ಡ್ರೈವರ್ ಆಗ್ತಾನಂತೆ. ನಾನು ಇನ್ನೂ ಬದುಕಿದ್ದೀನಿ ಕಣೋ. ಜನನಿ ಚಿಕ್ಕಮ್ಮ ಆಡಿದ ಮಾತಿಗೆ ನಾನು ಅಖಿಲ್ ಅಮ್ಮನವ್ರ ಮುಂದೆ ಹೋಗಿ ಸಹಾಯ ಕೇಳೋದಕ್ಕೆ ಮುಜುಗರ. ಆದರೆ ಹಾಗಂತ ನಿನ್ನ ಓದಕ್ಕೆ ತೊಂದರೆ ಪಡೋದಿಲ್ಲ, ಓದಿಸ್ತೀನಿ. ನನ್ನ ದೇಹದ ಅಂಗ ಮಾರಾದರೂ ನಿನಗೆ ಫೀಸ್ ಕಟ್ಟಿ ಓದಿಸ್ತೀನಿ ಕಣೋ. ಸಾರ್ಥಿ, ಈ ಥರದ ಮಾತು ಮತ್ತೆ ನಿಮ್ಮ ಬಾಯಿಂದ ಬಂದರೆ ಆ ಕ್ಷಣದಿಂದ ನಾನು ನಿಮ್ಮ ಕಣ್ಮುಂದೆ ಇರಲ್ಲ. ಅವನೇನು ಕಳ್ತನ ಮಾಡ್ತೀನಿ ಅಂತ ಹೇಳಲಿಲ್ಲ ತಾನೆ? ಆಟೋ ಓಡಿಸಿ ದುಡಿತೀನಿ ಅಂತ ಹೇಳ್ದ. ಓದೋ ಹುಡುಗ ದುಡಿಯೋದು ಬೇಡ, ನೀನು ಓದಿದ್ರೆ ಸಾಕು ಅಂತ ಕೂರಿಸ್ಕೊಂಡು ಬುದ್ಧಿವಾದ ಹೇಳ್ಬೇಕು ತಾನೆ? ಅದನ್ನ ಬಿಟ್ಟು ನನ್ನ ದೇಹದ ಅಂಗ ಮರ ಆದ್ರೂ ನಿನ್ನ ಓದಿಸ್ತೀನಿ ಅಂತ ಹೇಳಿದ್ರೆ ಆ ದುಡ್ಡಲ್ಲಿ ಓದ್ಬೇಕು ಅಂತ ಅವನಿಗೆ ಅನ್ಸುತ್ತಾ? ನಾನೊಂದು ಭಾವ ಸಾರ್ತಿ, ನಾನು ಇನ್ನೂ ಬದುಕಿದ್ದೀನಿ. ಮೊದಲನೇ ತಿಂಗಳೇನೋ ಕರೆಕ್ಟ್ ಆಗಿ ನನಗೆ ಬಾಡಿಗೆ ಹುಡುಕಕ್ಕಾಗದೆ ಸಂಪಾದನೆ ಕರೆಕ್ಟ್ ಆಗಿ ಮಾಡಕ್ಕಾಗ್ಲಿಲ್ಲ. ಆದ್ರೆ ಈ ತಿಂಗಳು ಹಾಗಾಗಲ್ಲ ಸಾರ್ತಿ, ನಾನು ಚೆನ್ನಾಗಿ ಸಂಪಾದನೆ ಮಾಡ್ತೀನಿ. ಅವನ್ ಫೀಸ್ ಕಟ್ಟೋದಕ್ಕೆ ಇನ್ನೂ ಸಮಯ ಇದೆ, ನಾನು ನಿಮ್ ಕೈ ಜೋಡಿಸ್ತೀನಿ ಸಾರ್ತಿ. ಗಣಿ, ನೀನು ಅಲ್ಲಿವರೆಗೆ ತಾಳ್ಮೆ ಕಳ್ಕೋಬೇಡ, ಓದಿನ ಕಡೆ ಮಾತ್ರ ಗಮನ ಕೊಡು.
ಸರಿನಾ? ಸರಿ ಬಾಬಾ. ನನ್ ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಕೆಲಸಕ್ಕೆ ಹೋಗ್ತಾ ಇರೋದು ಸರಿಯಾಗೇ ಇದೆ. ನನ್ನ ಸಂಪಾದನೆ ಅಗತ್ಯ ಈ ಮನೆಗೆ ತುಂಬಾನೇ ಇದೆ. ಅವ್ರನ್ನ ಕರೆಸೋ ಮನಸ್ಸು ನಿನಗ್ ಬಂದಿರಬಹುದು, ಆದ್ರೆ ಅವ್ರು ಬರೋ ಮನಸ್ಸು ಮಾಡ್ಬೇಕಲ್ಲ. ಬರಬೇಕು ಅನ್ನೋದು ನನ್ನ ಆಸೆ, ಆದ್ರೆ ಹೇಗೆ ಅಂತ ಕೇಳಿದ್ರೆ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ ರಘು. ಆದ್ರೆ ನಮ್ಮ ಹಿರಿಯ ಸೊಸೆ ಪಾರ್ವತಿಯ ಶ್ರೀಮಂತನ ನಾವು ಅರಸನ ಕೋಟೆಯಲ್ಲೇ ಮಾಡಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ಹಿರಿಯ ಸೊಸೆಯಾಗಿ ಪಾರ್ವತಿಯ ಹಕ್ಕು ಕೂಡ ಅಲ್ವಾ. ಈ ಬಂಗಾರ ಅನ್ನೋದು ಮನುಷ್ಯನ ಕೈಲಿದ್ರೆ ಚಿನ್ನ ಹೊನ್ನು ಅಂತ ಕರೀತಾರೆ, ಅದೇ ದೇವಸ್ಥಾನದಲ್ಲಿ ಕಲಶದ ರೂಪದಲ್ಲಿದ್ರೆ ದೇವರ ಕಲಶ ಅಂತ ಪೂಜೆ ಮಾಡ್ತಾರೆ. ನನ್ನ ಸೊಸೆ ಪಾರ್ವತಿ ಪುಟಕ್ಕಿಟ್ಟ ಬಂಗಾರ, ಅವಳು ಕಲಶದ ಥರ ನಮ್ಮ ಅರಸನ ಕೋಟೆಯಲ್ಲಿ ಇದ್ರೇನೆ ಶೋಭೆ. ಹೇಗಾದ್ರೂ ಮಾಡಿ ಕರೆಸಲೇಬೇಕು ಅವಳನ್ನ. ನನ್ನ ಎರಡು ಪ್ರಶ್ನೆ ಕಾಡ್ತಿದೆ ಅಖಿಲ. ಒಂದು, ರಾಣನ್ ಕಪಿ ಮುಷ್ಟಿಲಿ ಒದ್ದಾಡ್ತಿರೋ ನಮ್ಮ ಮಗ ಸೊಸೆ ಇಬ್ರು ಇಲ್ಲಿಗೆ ಬರಕ್ಕೆ ಹೇಗೆ ಸಾಧ್ಯ ಅಂತ. ಇನ್ ಎರಡನೇದು, ನಮ್ಗೆ ರಾಣನ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗೋವರೆಗೂ ನಾವು ನಮ್ಮ ಮಗ ಸೊಸೆ ಇಬ್ರಿಗೆ ಹತ್ರ ಆಗೋದ್ಬೇಡ ಅಂತ ನೀನೇ ಹೇಳಿದ್ದೆ. ಈಗ ಈ ಸೀಮಂತ ಕಾರಣಕ್ಕೆ ನಾವೇನಾದ್ರೂ ಒಂದಾಗ್ಬಿಟ್ರೆ ಅದು ರಾಣನ್ ಗಮನಕ್ಕೆ ಬರಲ್ವಾ? ಅವನು ಗೊತ್ತಾದ್ರೆ ನಮ್ಮ ಮಗ ಸೊಸೆ ಜೀವನಕ್ಕೆ ಜೀವಕ್ಕೆ ತೊಂದರೆ ಆಗಲ್ವಾ? ಆಗಲ್ಲ. ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀಯ? ಬನ್ನಿ ಚಿಕ್ಕ ಬನ್ನಿ ಕೂತ್ಕೊಳ್ಳಿ. ಇರ್ಲಿ ಬ್ರೋ, ಬರೋದಕ್ಕೆ ಹೇಳ್ದ ಅದಕ್ಕೆ ಬಂದೆ. ಬ್ರೋ ಇಲ್ಲಿ ಏನ್ ಬ್ರೋ ಬರೋದಕ್ಕೆ ಹೇಳ್ದೆ ಅದಕ್ಕೆ ಆಫೀಸಿಂದ ಸೀದಾ ಇಲ್ಲಿಗೆ ಬಂದೆ. ಏನ್ ವಿಷಯ? ಗಂಟಿಯವ್ರಿಗೆ ನಾನ್ ಕಟ್ಟಬೇಕಾಗಿರೋ ಆಟೋ ಸಾಲದ ಮೊದಲನೇ ಕಂತು. ಅಲ್ಲ ಬಾಬಾ, ಈ ಹಣನ ಕಂಟಿ ಅಣ್ಣ ಕೊಡ್ಬೇಕು ಅಂದ್ರೆ ಈಗ ಚಿಕ್ಕಬಾವ ಕೊಡ್ತಾ ಇದ್ದೀರಾ? ಓ, ಚಿಕ್ಕಬಾವನೇ ಕೊಡ್ಲಿ ಅಂತನಾ? ಅವ್ರಿಗ್ ಮೊದ್ಲೇ ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ, ಸುಮ್ನೆ ಎಕ್ಸ್ಟ್ರಾ ಕೆಲಸ ಯಾಕೆ? ನಿಮ್ ಬಾಮ ಇದ್ದ ನಾನಿಲ್ವಾ, ನಾಳೆ ಬೆಳಗ್ಗೆನೆ ಹೋಗಿ ಕಂಟಿ ಅಣ್ಣಂಗ್ ಈ ಹಣ ಕೊಡ್ತೀನಿ, ಕೊಡಿ. ಬೇಡ ಗಣಿ, ಈ ಹಣ ಯಾರಿಗ್ ತಲುಪಬೇಕೋ ನಾನಿವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ. ಕಂಟಿ ಅವ್ರಿಗೆ ಆಟೋ ಸಾಲದ ಕಂತನ್ನ ನಾಳೆ ಬೆಳಗ್ಗೆ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದೆ. ಆದ್ರೆ ಬೆಳಿಗ್ಗೆನೆ ಆ ಹಣ ಅಕೌಂಟಿಗೆ ಬಂತು ಅಂತ ಅವ್ರು ಹೇಳಿದ್ರು. ಕಂಟಿ ಅವ್ರಿಗೆ ಹಣ ತಲುಪಿಸಿದ್ದು ನೀನೇ ಅಲ್ವಾ ಪ್ರೀತು? ಅದಕ್ಕೆ ಈ ದುಡ್ಡು ಇವಾಗ ನಿನಗೆ ಸೇರ್ಬೇಕಾಗಿರೋದು, ತಗೋ ಪ್ರೀತು. ನಾನು ಕಂಟಿಯವ್ರಿಗೆ ಹಣ ಕೊಟ್ರೆ ಅದು ನಿಂಗೆ ಗೊತ್ತಾಗುತ್ತೆ, ನಿನಗೆ ವಾಪಸ್ ಹಣ ಕೊಟ್ಟೆ ಕೊಡ್ತೀಯ ಅಂತ ನಂಗೆ ಗೊತ್ತಿತ್ತು ಬ್ರೋ. ಆದರೂ ನಾನೇ ಕೊಟ್ಟೆ ಗೊತ್ತಾ? ಹೊರಗಿನವರು ನಿನ್ನನ್ನು ಹಗುರವಾಗಿ ನೋಡಬಾರ್ದು ಅಂತ, ನಿನ್ನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ ಅವರೇ ಕಾಲ್ ಮಾಡಿ ಮೊದಲನೇ ತಿಂಗಳ ಸಾಲದ ಕಂತನ್ನ ಕಟ್ಟಕ್ಕೆ ಆಗದಿರೋರು ಅಂತ ವ್ಯಂಗವಾಗಿ ಮಾತಾಡಬಾರ್ದು ಅಂತ ಅಷ್ಟೇ.
ಆದ್ರೆ ಕಂಟಿಯವರು ಏನು ಪರವಾಗಿಲ್ಲ ಆರಾಮಾಗಿ ಕೊಡ್ಲಿ ಅಂತ ಹೇಳಿದ್ರು ಆದ್ರೂ ನಾನೇ ನನ್ನ ಬ್ರೋ ನಿಮಗೆ ಹಣ ತಲುಪಿಸೋಕೆ ಹೇಳಿದಾರೆ ಅಂತ ನಾನೇ ಕನ್ವಿನ್ಸ್ ಮಾಡ್ಕೊಂಡು ಬಂದೆ ನಿಮಗೆ ಬೇಜಾರಾಗಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ ಬ್ರೋ ಊಟ ಆದ್ಮೇಲೆ ಸುಮ್ಮನೆ ಕೂತ್ಕೋಬಾರ್ದಮ್ಮ ಸ್ವಲ್ಪ ಹೊತ್ತಾದ್ರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇರ್ಬೇಕು ಗೊತ್ತು ಚಿಕ್ಕಮ್ಮ ದಿನ ಊಟ ಆದ್ಮೇಲೆ ಒಂದ್ 10 ರಿಂದ 15 ನಿಮಿಷ ಇಲ್ಲಿ ನನಗೆ ಅತ್ತೆ ವಾಕಿಂಗ್ ಮಾಡ್ಸೇ ಮಾಡಿಸ್ತಾರೆ ನನಗೆ ಅಭ್ಯಾಸ ಆಗಿದೆ ನೀವು ಹೇಳಿದ ಹಾಗೆ ನಾಡಿದ್ದು ನಮ್ಮ ಜನನಿ ಸೀಮಂತ ಮಾಡೋದಕ್ಕೆ ನನಗೆ ಒಪ್ಪಿಗೆ ಇದೆ ಜನನಿ ಪ್ರೀತು ರೂಮಲ್ಲಿದ್ದಾನಮ್ಮ ಹಾ ಅತ್ತೆ ಸ್ವಲ್ಪ ತಲೆನೋವು ಅಂತ ಮಲ್ಕೊಂಡಿದ್ದಾನೆ ಬಾಮ್ ಹಚ್ಚಿಕೊಂಡಿದ್ದಾನೆ ತಾನೇ ನಾನೇ ಹಚ್ಚಿದೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ತೀನಿ ನಾನಾಗೆ ಎದ್ದೇಳೋವರೆಗೂ ನನ್ನ ಎದ್ದೇಳಿಸ್ಬೇಡ ಅಂತ ಹೇಳ್ದ ಅಯ್ಯೋ ಇವತ್ತೇ ನನ್ನ ಆದಿ ಪಾರ್ವತಿನ ಕರ್ಸ್ಕೊಂಡ್ ಬಿಡೋಣ ಅನ್ಕೊಂಡೆ ಛೇ ನಾನು ಯಾಕೆ ಇಷ್ಟು ಚಡ್ಪಡಿಸ್ತಿದ್ದೀನಿ ಇಷ್ಟು ದಿನ ಕಾದಿರೋಳು ಒಂದ್ ರಾತ್ರಿ ಕಾಯಕ್ಕೆ ಯಾಕೆ ಇಷ್ಟು ಚಡ್ಪಡಿಕೆ ನಾಳೆ ಬೆಳಗಾಗ್ತಿದ್ದ ಹಾಗೆ ಕರ್ಸಿದ್ರಾಯ್ತು ಹೇಗೂ ನಾಳೆಯಿಂದ ಇದೇ ಮನೇಲೆ ನನ್ನ ಕಣ್ಮುಂದೆನೆ ತಾನೇ ಅವರು ಇರೋದು ಅದೇ ನೆಮ್ಮದಿಲೆ ಇವತ್ತು ಒಂದ್ ರಾತ್ರಿ ತಳ್ಬಿಟ್ರೆ ಮುಗೀತು ಅತ್ತೆ ಪ್ರೀತು ನೆದ್ದೇಳ್ಸಲ ಬೇಡಮ್ಮ ನಾಳೆ ಬೆಳಿಗ್ಗೆ ಅವನ್ನು ಕರ್ಕೊಂಡು ನನ್ನ ಹತ್ರ ಬಾ ನಿಮ್ಮಿಬ್ರ ಹತ್ರ ಒಂದ್ ಮುಖ್ಯ ಇನ್ಮೇಲೆ ಯಾವತ್ತೋ ಕಾಲೇಜ್ ಬಿಡೋ ಮಾತಾಡಲ್ಲಪ್ಪ ನನ್ನ ಕಾಲೇಜ್ ಸೇರ್ಕೊಂಡು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ತೀನಿ ಪ್ಲೀಸ್ ಅಪ್ಪ ಕ್ಷಮ್ಸಪ್ಪ ಅಪ್ಪ ನೀನು ಕೋಪ ಇದ್ರೆ ಸಿಕ್ಕಿದ್ರೆ ಒಂದ್ ಎರಡೇ ತೊಡಿ ನನ್ಗೆ ಆದ್ರೆ ಹಿಂಗ್ ಮಾತಾಡ್ಸದೆ ಇರ್ಬೇಡಪ್ಪ ಪ್ಲೀಸ್ ಅಪ್ಪ ಗಣಿ ನೀನ್ ಚೆನ್ನಾಗಿ ಓದ್ಲಿ ಅಂತ ಎಂತೆಂತ ಕನ್ಸುಗಳು ಕಟ್ಕೊಂಡಿದ್ದೀನಿ ಕಣಪ್ಪ ಅಂತದ್ರಲ್ಲಿ ಆಟೋ ಓಡಿಸ್ತೀನಿ ಅಂದ್ರೆ ಬೇಜಾರ ಆಗಲ್ವಾ ನನಗೆ ಮಗು ಚೆನ್ನಾಗಿ ಓದ್ಬೇಕು ಕಾಲೇಜ್ ಫೀಸು ಇನ್ನೇನು ಖರ್ಚು ಅಂತ ತಲೆ ಕೆಡಿಸ್ಕೋಬೇಡ ಅದಕ್ಕೆ ನಾನು ಇದ್ದೀನಿ ಆಯ್ತಾ ಸಾರಿ ಅಪ್ಪ ಸಾರೋ 8:30 ಆಗೋಯ್ತಮ್ಮ ಹೊರಗಡೆ ಹೋಗೋ ಕೆಲಸ ಬೇರೆ ಇದೆ ಬರ್ತೀನಿ ಬರ್ತೀನಿ ದೊಡ್ಡ ಅಕ್ಕ ನನಗೂ ಕಾಲೇಜಿಗೆ ಲೇಟ್ ಆಯ್ತು ಬಾಯ್ ಬಾಯ್ ಬಾವಾ ಅವ್ರು ಇಲ್ಲಿ ಇದ್ದಾಗ್ಲೋ ಇಲ್ಲಿಂದ ಹೋದ್ಮೇಲೋ ಏನಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನ ನಾನ್ ಸರಿ ಮಾಡ್ತೀನಿ ಎಲ್ಲರೂ ಸೇರಿ ಸರಿ ಮಾಡೋಣ ಅಂತ ಹೇಳಪ್ಪ ಮಾಮ್ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದಾರೆ ರಾಣ ಬಗ್ಗೆ ಏನಾದ್ರೂ ಗೊತ್ತಾಗಿದ್ಯಾ ನೋನು ಅವನ ಬಗ್ಗೆ ಗೊತ್ತಾಗಿದ್ರೆ ನನ್ನ ಮೋನಿಕಾ ವಿಡಿಯೋ ಬಗ್ಗೆನೂ ಗೊತ್ತಾಗಿರೋದು ಆಗ ಮಾಮ್ ನನ್ನನ್ನ ಕರೆದು ಇಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಚಾನ್ಸ್ ಇರಲಿಲ್ಲ ಪ್ರೀತು ಏನ್ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಮಾಮ್ ನಾವ್ ಈಗಲೇ ಹೋಗಿ ಬ್ರೋ ಅದಕ್ಕೆ ಕರ್ಕೊಂಡ್ ಬಿಡ್ತೀವಿ ಪ್ರೀತು ಈಗ ನಿನ್ ಬ್ರೋ ಡ್ಯೂಟಿಗೆ ಹೋಗಿರ್ತಾನೆ ಡ್ಯಾಡ್ ಬ್ರೋ ಈಗ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇಲ್ಲ ಅವನಿಗೆ ಸಾರ್ಥಿ ಅವನಿಗೆ ಅವನೇ ಬಾಸ್ ನಾನ್ ಕರೆದ್ರೆ ರಜಾ ಹಾಕಿ ಹಾಜರಾಗ್ತಾನೆ ಅವ್ರು ಬರೋ ಹೊತ್ತಿಗೆ ನಾನು ಮನೆ ಬಾಗ್ಲಲ್ಲಿ ಆರ್ತಿ ಸಿದ್ಧ ಮಾಡ್ಕೊಂಡಿರ್ತೀನಿ ಅದಕ್ಕೂ ಮುಂಚೆ ಬಿಡು ಅನ್ನಲ್ಲ ಬಿಡು ಏನಕ್ಕೆ ಹೇಳ್ಕೊಂಬರ್ತಿದ್ಯಾ ಏನ್ ವಿಷಯ ಅಂತ ಹೇಳು ಹೇಳ್ತೀನಿ ರೀ ಗುರುಗಳೇ ನೋಡಿ ಗುರುಗಳೇ ನಾನು ನಿಮ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಒಂದ್ ಮಾತು ಹೇಳ್ತೀನಿ ಡೋಂಟ್ ಮಿಸ್ಟೇಕ್ ಮೀ ಬುದ್ಧಿ ಇದೆಯಾ ಏನಂದೆ ಮತ್ತೆ ಇನ್ನೇನ್ ಹೇಳ್ಬೇಕು ಗುರುಗಳೇ ನೀವ್ ಇಲ್ಲಿ ಏನಕ್ ಬಂದಿದ್ದೀರಾ ಹೇಳಿ ಅದನ್ನ ಮತ್ತೆ ಮತ್ತೆ ಹೇಳ್ಬೇಕಾ ಗೊತ್ತಿಲ್ವ ನಿಮ್ಗೆ ಗೊತ್ತು ಗುರುಗಳೇ ಅರಸನ್ ಕೋಟೆ ಆಸ್ತಿ ಅಧಿಕಾರ ಅಖಿಲಕ್ಕ ನಂತರ ಜನನಿಗೆ ಸಿಗ್ಬೇಕು ಅಂತ
ಆಸ್ತಿ ಪಾಸ್ತಿ ಮಾತ್ರ ಅಲ್ಲ, ಈ ಅರಸನ್ ಕೋಟೆ ಅವರ ಪ್ರೀತಿ ಕೂಡ ಆ ಪಾರ್ವತಿ ಅವಳ ಹೊಟ್ಟೆಲ್ ಹುಟ್ಟಿರೋ ಮಗುಗೆ ಸಿಗಬಾರ್ದು, ಅದನ್ನ ನಿಲ್ಲಿಸ್ಬೇಕು ಅಂತ ತಾನೆ ನೀವ್ ಇಲ್ಲಿಗ್ ಬಂದಿರೋದು. ಆದ್ರೂ ಗೊತ್ತಿದ್ದು ಯಾಕ್ ಬಂದಿದ್ದೀರಾ ಅಂತ ನೆನ್ಪಿನ ಶಕ್ತಿ ಸಮಸ್ಯೆ ಇರೋ ಅಂತ ಯಾಕ್ ಮಾತಾಡೋದು? ಕಾರಣ ಇದೆ ಗುರುಗಳೇ, ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ಮೊದ್ಲು ಜನನಿ ವಿಶ್ವಾಸನ ನಂದ್ ಮಾಡ್ಕೊಳ್ತಾ ಇದ್ದೆ. ನೋಡಮ್ಮ ಜನನಿ, ಹಿಂಗಿಂಗೆ ಹಿಂಗಿಂಗೆ ಹಂಗಂಗೆ ಹಂಗಂಗೆ ಇದಿಂಗಾಗತ್ತೆ ಅದ್ ಹಂಗಾಗತ್ತೆ. ಹಾ ಗುರುಜಿ, ಇದಕ್ಕೂ ಮುಂಚೆ ನಾನ್ ಜನನಿ ಮನ ಒಲಿಸೋದಕ್ಕೆ ಶತಾಯ ಗತಾಯ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಎಲ್ಲದರಲ್ಲೂ ಫ್ಲಾಪ್ ಆಗಿದ್ದೀನಿ. ಬೇರೆಯವರು ಅವಳ ಮನಸ್ಸನ್ನ ಒಲಿಸ್ಕೊಳ್ಳೋದಕ್ಕೂ ಸ್ವಂತದವರು ಅವಳ ಮನಸ್ಸನ್ನ ಒಲಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ ಗುರುಜಿ? ಜನನಿನೂ ನಮ್ ಕಡೆನೆ ಇದ್ದಿದ್ರೆ ಇವತ್ತು ಅವ್ರ ಅಣ್ಣ ಮತ್ತೆ ಅತ್ತಿಗೆ ಪರವಾಗಿ ಅವಳು ಮಾತಾಡೋಕ್ಕೂ ಬಿಡ್ತಾ ಇರ್ಲಿಲ್ಲ. ಇವತ್ತು ಅಖಿಲಕ್ಕ ನಿಮ್ ಅಣ್ಣ ಅತ್ತಿಗೆನ ಕರ್ಕೊಂಡ್ ಬಾರಪ್ಪ ಅಂತ ಪ್ರೀತು ಹೇಳಿದ ತಕ್ಷಣ ಅವನ ಆಸ್ಕರ್ ಅವಾರ್ಡ್ ಸಿಕ್ಕಷ್ಟು ಖುಷಿ ಪಡ್ತಾ ಇರ್ಲಿಲ್ಲ. ಏಯ್, ನಿನ್ನಂತ ಮೂರ್ಖ ಹೆಂಗ್ಸ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ದಡ್ಡಿ ಅಲ್ಲ ನಾನು. ಪಾರ್ವತಿ ವಿರುದ್ಧ ಜನನಿನ ಎತ್ಕಟ್ಟೋದಿಕ್ಕೆ ನಾನೇನು ಪ್ರಯತ್ನನೇ ಮಾಡಿಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಮಾಡಿದೀನಿ. ಆದ್ರೆ ನಮ್ ಜನನಿಗೆ ಎಲ್ಲ ಅವ್ರ ಅಪ್ಪಂದೇ ಬುದ್ಧಿ, ಕೂಡಿ ಬಾಳೋದ್ರಲ್ಲೇ ಸ್ವರ್ಗ ಸುಖ ಅಂತ ಅನ್ನೋಳು. ಒಂದ್ಸಲ ಅವಳು ಯಾರನ್ನಾದ್ರೂ ನಂಬಿದ್ರೆ ಆ ನಂಬಿಕೆ ಕಳಿಯೋದು ಅಷ್ಟು ಸುಲಭ ಅಲ್ಲ. ಜನನಿಗೆ ಪಾರ್ವತಿ ಮೇಲೆ ನಂಬಿಕೆ ಕಳಿಯೋದಿಕ್ಕೆ ನಾನು ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದೀನಿ, ಆದ್ರೆ ಸೋತಿದ್ದೀನಿ. ನನ್ನ ಅಕ್ಕನ ಮಗಳು ಜನನಿನ ಇನ್ನು ಹೇಗ್ ಚೆನ್ನಾಗಿ ಮಾಡಿ ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ನನಗೆ ಉಪದೇಶ ಮಾಡಕ್ ಬರ್ಬೇಡ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ನಾನೇನಾದ್ರೂ ತಪ್ಪು ಮಾತಾಡದ್ನ? ಇಲ್ಲ ಅಲ್ವಾ ಫ್ರೆಂಡ್ಸ್. ಮತ್ತಿವರೆಲ್ಲ ಯಾಕೆ ನನ್ನ ಮಾತಿನ ಬಗ್ಗೆ ತಪ್ಪು ತಿಳ್ಕೊತಾರೆ? ಅಮ್ಮನ ಕೈ ರುಚಿಗೆ ಯಾರ ಅಡ್ಗೆನು ಸರಿಸಾಟಿ ಅಲ್ಲ. ಬಸರಿ ಬೈಕೆ ಹಾಗೆ ಉಳಿದ್ಬಿಡ್ಬಾರ್ದು ಅಂತ ನಂದೊಂದು ಪ್ರಯತ್ನ ಅಷ್ಟೆ. ಈ ಮನೇಲಿ ಕೆಲಸ ಪಕ್ಕ ಆಗ್ತಿದ್ದ ಹಾಗೆ 7 ತಿಂಗಳ ಗರ್ಭಿಣಿಯರ ಆಹಾರ ಕ್ರಮ ಏನಿರ್ಬೇಕು ಅಂತ ಓದಿ ತಿಳ್ಕೊಂಡೆ. ಅದರಿಂದ ಇನ್ನೂ ಒಂದ್ ಪ್ರಯೋಜನ ಆಯ್ತು. ನಿಮ್ಗೆ ಯಾವ ಆಹಾರ ಜಾಸ್ತಿ ಕೊಡ್ಬೇಕು, ಯಾವ ಆಹಾರ ಕೊಡಬಾರ್ದು ಅನ್ನೋದ್ರ ಜೊತೆಗೆ ಕೆಲವು ಭಾವನಾತ್ಮಕ ಅಂಶಗಳು ಕೂಡ ಅರ್ಥ ಆಯ್ತು. ಹೌದಾ? ಅದೇನ್ ಅರ್ಥ ಮಾಡ್ಕೊಂಡ್ರಿ ಅಂತ ನನ್ಗೂ ಹೇಳ್ಬೋದಾ? ಓ, ಅದಕ್ಕೇನಂತೆ ಹೇಳ್ತೀನಿ. 7 ತಿಂಗಳು ಕಳಿತಿದ್ದ ಹಾಗೆ ಗರ್ಭದಲ್ಲಿರೋ ಮಗುಗೆ ತಾಯಿ ಜೊತೆ ಭಾವನಾತ್ಮಕ ನಂಟು ಬೆಳೆಯುತ್ತಂತೆ. ನೀವ್ ಅತ್ತರೆ ನಕ್ಕಿದ್ರೆ ಎಲ್ಲ ಮಗು ಗೊತ್ತಾಗತ್ತಂತೆ. ತಾಯಿಗೇನಾಗುತ್ತೋ ಹೊಟ್ಟೆಲಿರೋ ಮಗುಗೂ ಅದೇ ಅನುಭವ ಆಗುತ್ತಂತೆ. ತಾಯಿ ಒತ್ತಡದಲ್ಲಿದ್ರೆ ಹೊಟ್ಟೆಲಿರೋ ಮಗುಗೂ ಒತ್ತಡ ಆಗುತ್ತಂತೆ. ಅದಕ್ಕೆ 7ನೇ ತಿಂಗಳಲ್ಲಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕಂತೆ ಬಸರಿ ಹೆಣ್ಮಕ್ಳು. ಹೌದಾ? ಹಾಗಾದ್ರೆ ನಾನು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಳಲ್ಲಪ್ಪ. ಅಷ್ಟೇ ಅಲ್ಲ, ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬೇಕು. ನಿಮಗ್ ಇಷ್ಟವಾದ ತಿಂಡಿ ಜೊತೆಗೆ ನಾನ್ ಕೊಡೋ ಆಹಾರ, ಹಣ್ಣು, ಜ್ಯೂಸು ಯಾವ್ದು ಬೇಡ ಅಂದೆ ಹೊಟ್ಟೆ ತುಂಬೋಷ್ಟು ತಿನ್ಬೇಕು. ಓಕೆ ಮೇಡಮ್. ಮೊದ್ಲು ಅಕ್ಕಿ ರೊಟ್ಟಿ ತಿಂದು ಹೇಗಿದೆ ಅಂತ ಹೇಳಿ. ಗಾಡ್ ಪಾರ್ವತಿ, ತೇಟ್ ನಮ್ಮಮ್ಮ ಮಾಡಿರೋ ತರನೇ ಮಾಡಿದ್ದೀರಾ. ಹಲೋ ಬ್ರೋ, ನೀನ್ ಎಲ್ಲೇ ಇದ್ರು ಸರಿ ಮನೆಗ್ ಬರ್ತಾ ಇರ್ಬೇಕು ಇಮ್ಮಿಡಿಯೇಟ್ ಆಗಿ. ಯಾಕೆ ಪ್ರೀತು, ಮನೇಲಿ ಎಲ್ಲರೂ ಸೇಫ್ ಆಗಿದ್ರೆ ತಾನೆ? ಡೋಂಟ್ ವರಿ ಬ್ರೋ, ಅರಸನ್ ಕೋಟೆಯಲ್ಲಿ ಎಲ್ಲರೂ ಸೇಫ್ ಆಗಿದ್ದೀವಿ. ನೀವು ಗಾಬರಿ ಆಗುವಂತ ವಿಷಯಕ್ಕಲ್ಲ ಭಾವ ನಿಮ್ಮನ್ನ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳ್ತಾ ಇರೋದು. ಮತ್ತೆ ಕಾರಣ ಫೋನ್ ಅಲ್ಲಿ ಹೇಳುವಂತದಲ್ಲ ಬ್ರೋ. ನೇರವಾಗಿ ನಿಂತು ನಿಮ್ಮ ಅಕ್ಕನ ಮುಖ ನೋಡ್ಕೊಂಡು ಹೇಳುವಂತ ವಿಷಯ. ನಾವ್ ಅದನ್ನ ಹೇಳಿದಾಗ ನಿಮ್ ಮುಖದಲ್ಲಿ ಏನ್ ರಿಯಾಕ್ಷನ್ಸ್ ಬರುತ್ತೆ ಅಂತ ನಾವು ನೋಡೋದಕ್ಕೆ ಕ್ಯೂರಿಯಸ್ ಆಗಿದೀವಿ ಬ್ರೋ. ಪ್ರೀತು, ಹಾಗೆಲ್ಲ ಬರಕ್ಕಾಗಲ್ಲ ಪ್ರೀತು. ನೋಡು, ಗಣಿದು ಕಾಲೇಜ್ ಫೀಸ್ ಕಟ್ಬೇಕು, ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಸರತಿಗೆ ಮಾತು ಕೊಟ್ಬಿಟ್ಟಿದೀನಿ. ಮಾತು ಉಳಿಸ್ಕೋಬೇಕಲ್ವಾ? ನಿನ್ ಮಾತನ್ನ ನಾವೆಲ್ಲರೂ ಸೇರಿ ಉಳಿಸ್ಕೋಬಹುದು, ಬೇಗ ಬಾ. ಅಲ್ಲ ಪ್ರೀತು, ನಿಮಗ್ ನಮ್ಮಿಬ್ರ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಖಂಡಿತ ಇದೆ. ಇದ್ರೆ ತಕ್ಷಣ ಬರ್ತಾ ಇರ್ತೀಯ ಅಷ್ಟೇ. ಸರಿ, ಆಟೋದಲ್ಲಿ ಒಬ್ರು ಪ್ಯಾಸೆಂಜರ್ ಇದಾರೆ, ಅವ್ರನ್ನಾದ್ರೂ ಡ್ರಾಪ್ ಮಾಡ್ಬೋದು, ಅವಕಾಶ ಇದೆ ತಾನೆ? ಓಕೆ ಸರಿ, ಬರ್ತೀನಿ. ಸೀ ಯು ಸೂನ್ ಬ್ರೋ, ಬೈ.
ಯಾಕಿರ್ಬೋದು ಸರ್? ಸಾರಿ, ಸ್ವಲ್ಪ ಹೊತ್ತಿಗೆ ಬ್ರೋ ಅದಕ್ಕೆ ಅರ್ಥ ತಿನ್ಕೊಂಡೇ ಬರ್ತಾ ಇದಾರೆ. ಏನಾಯ್ತು? ನೀನು ಆದಿಭಾವ ಅವತ್ತು ರಾಣನ ಅರಸನಕೋಟೆ ಹೇಳ್ಕೊಂಡ್ ಬಂದಿದ್ದ ನೆನಪಾಯ್ತು. ಅವತ್ತು ಹೀಗೆ ನಾವು ನಾಲ್ಕು ಜನ ಎಷ್ಟು ಖುಷಿ ಪಟ್ಟಿದ್ವಿ. ಇನ್ನೇನು ಆದಿಭಾವ ಮತ್ತೆ ಪಾರ್ವತಿ ಅಕ್ಕ ಅರಸನಕೋಟೆ ಕಾಲಿಡ್ತಾ ಇದಾರೆ ಅನ್ನೋ ಸಂಭ್ರಮದಲ್ಲಿದ್ವಿ. ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ನೆನ್ಪ್ ಮಾಡ್ಕೋ. ಆದ್ರೆ ಈ ಸಲ ಆತರ ಏನು ಆಗಲ್ಲ ಜನನಿಗೆ. ಮೊಮ್ಮೆ ಹೇಳಿದಾರಲ್ವಾ ಏನೇ ಸಮಸ್ಯೆ ಬಂದ್ರೆ ನಾನ್ ಸರಿ ಮಾಡ್ತೀನಿ ಅಂತ. ಯಾಕೋ ಗೊತ್ತಿಲ್ಲ, ನಮ್ ಪ್ರಾಬ್ಲಮ್ಸ್ ಕೂಡ ಮೊಮ್ಮೆ ಸಾಲ್ವ್ ಮಾಡ್ತಾರೆ ಅನ್ನೋ ನಂಬಿಕೆ ಬಂದಿದೆ. ನನಗೆ ಯಾಕೋ ಒಳಗೆ ಭಯ ಆಗ್ತಿದೆ ಪ್ರೀತು. ಅದಕ್ಕೆ ಹರಕೆ ತೊಟ್ಲು ಕಟ್ಟೋ ಮರಕ್ಕೆ ನಾನು ಈಗ್ಲೇ ಹರಕೆ ಕಟ್ಕೊಂಡ್ ಬಿಡ್ತೀನಿ ಆಯ್ತಾ? ನಮ್ಮ ಅಕ್ಕ ಭಾವ ಇಬ್ರು ಅರಸನ್ ಕೋಟೆಗೆ ಬರೋದನ್ನ ಯಾವ ದುಷ್ಟ ಶಕ್ತಿಗಳು ತಡೆಯೋದಿಕ್ ಆಗದೆ ಇರ್ಲಿ. ಅತ್ತೆ ಮಾತಿಗೆ ಬೆಲೆ ಕೊಟ್ಟು ಅವ್ರಿ ಮನೆ ಒಳಗ್ ಕಾಲಿಡೋ ತರ ಆದ್ರೆ ಈ ಥರ ಡ್ರೆಸ್ಗಳಂದ್ರೆ ನನಗೆ ಇಷ್ಟ. ಅದನ್ನು ಹಾಕೋಬೇಕು ಅಂತ ಹೇಳಿದ್ರೆ ನನಗೆ ತಂದ್ಕೊಡೋದಕ್ಕೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಈ ಥರ ಮಾಡ್ತೀವಾರು. ಅಟೆನ್ಷನ್ ಪ್ಲೀಸ್. ಥ್ಯಾಂಕ್ ಯು. ನಾನು ಅವಾಗ್ಲಿಂದ ಏನೋ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ, ಸ್ವಲ್ಪ ಹೇಳಕ್ಕೆ ಅವಕಾಶ ಮಾಡಿಕೊಡ್ತೀರಾ ಪ್ಲೀಸ್? ಪ್ರೀತು, ಆವಾಗಿಂದ ಬಿಲ್ಡಪ್ ಕೊಡ್ತಾನೆ ಇದೆಯಾ? ಅದೇನು ವಿಷಯ ಅಂತ ಮೊದಲು ಹೇಳು. ನೀವಿಬ್ರು ಈ ಕ್ಷಣನೇ ಅರಸನಕೋಟೆಗೆ ಬರಬೇಕು, ಅದು ಶಾಶ್ವತವಾಗಿ. ಮೊಹಮ್ಮೆ ಕರೀತಿದ್ದಾರೆ. ನಿಮ್ಮ ಅಣ್ಣ ಅದಕ್ಕೆನ ಮನೆಗೆ ಕರ್ಕೊಂಬಾ ಅಂತ ಕಳಿಸಿದ್ರು. ನಮ್ ಲೈಫ್ ಚೇಂಜ್ ಆಗೋ ಟೈಮ್ ಬಂತು ಬ್ರೋ. ಅಕ್ಕ, ನಮ್ಮ ಅರಸನ್ ಕೋಟೆ ಮತ್ತೆ ಸಿಹಿ ತುಂಬಿರೋ ಜೇನ್ ಗೂಡಾಗೋ ಸಮಯ ಬಂದಿದೆ. ನಾಳೆ ಬೆಳಗ್ಗಾದ್ರೆ ಮನೇಲಿ ಸೀಮಂತ ಇಟ್ಕೊಂಡಿದ್ದಾರೆ. ಹೌದು ಬ್ರೋ, ನಾಳೆ ಬೆಳಗ್ಗೆ 12:30 ಸೀಮಂತ ಶಾಸ್ತ್ರ ಮಾಡಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತೆ. ಅಕ್ಕ, ಸೀಮಂತ ಇರೋದು ನನ್ನ ಒಬ್ಳಿಗ್ ಮಾತ್ರ ಅಲ್ಲ, ನಮ್ಮಿಬ್ರಿಗೂ. ನಮ್ಮಿಬ್ರಿಗೂ ಒಟ್ಟಿಗೆ ನಾಳೆ ಅರಸನ್ ಕೋಟೆಯಲ್ಲಿ ಸೀಮಂತ ಮಾಡ್ಬೇಕು ಅಂತ ಅತ್ತೆ ತೀರ್ಮಾನ ಮಾಡಿದ್ದಾರೆ. ನೀವಿಬ್ರು ಹೇಗಿದ್ದೀರೋ ಹಾಗೆ ಅರಸನಕೋಟೆ ಬರ್ತಾ ಇರ್ಬೇಕು. ಬಟ್ಟೆಗಳನ್ನ ಬೇಕಾದ್ರೆ ನಿಧಾನವಾಗಿ ತಗೊಂಡ್ರೆ ಆಯ್ತು, ಆದ್ರೆ ಈಗ ನೀವಿಬ್ರು ಅರಸನಕೋಟೆಗೆ ಇಮ್ಮಿಡಿಯೇಟ್ ಬರಬೇಕು. ಬನ್ನಿ ಅಕ್ಕ. ಬರಲ್ಲ ಅಂತಿರೋದಕ್ಕೆ ಕಾರಣ ಆದ್ರೂ ಏನು? ಅತ್ಯಮ್ಮನ್ ಮಾತು ನಮ್ಮನ್ನ ಕಟ್ಟಾಕಿದೆ. ಹೇಳಿ, ಆ ಕಟ್ಟನ್ನ ಹೇಗ್ ಬಿಡಿಸ್ಕೊಂಡ್ ಬರೋದಕ್ಕಾಗುತ್ತೆ?
ತಮ್ಮ ಉಸಿರಿರೋವರೆಗೂ ನಾನು ಪಾರು ಅರಸನ್ ಕೋಟೆ ಹೊಸಲು ತುಳಿಬಾರದು ಅಂತ ಅಮ್ಮ ಹೇಳಿದಾರೆ ತಾನೆ. ನಾವೀಗ ಹೊಸಲು ತುಳಿದ್ರೆ ಅವ್ರ ಮೇಲೆ ಅವರೇ ಇಟ್ಕೊಂಡಿರೋ ಆಣೆನ ನಾವು ಮುರಿದಾಗಲ್ವಾ? ರಾಣ ನಮ್ ಕೈಗೆ ಸಿಕ್ಕಿ ಅವನ ಹತ್ರನೇ ಅಮ್ಮನ ಮುಂದೆ ಎಲ್ಲಾ ಸತ್ಯನೂ ಬಾಯಿ ಬಿಡಿಸಿದ್ರೆ ಅಮ್ಮಂಗೆ ನಾವು ಆಸ್ತಿ ಕೇಳಿದ್ರೆ ಹಿಂದಿನ ಉದ್ದೇಶ ಏನು ಅಂತ ಗೊತ್ತಾಗಿರೋದು. ಆಗ ಅವರೇ ಅವ್ರ ಮಾತನ್ನ ವಾಪಸ್ ತಗೊಂಡಿರೋರು. ಆದ್ರೆ ಈಗ ಮೊಮ್ಮಗು ಮೇಲಿನ ಮಮಕಾರಕ್ಕೆ ನಮ್ಮನ್ನ ಮನೆ ಕರೀತಿದಾರಷ್ಟೆ. ಆದ್ರೆ ನಾವು ಹೊಸಲು ತುಳಿಬಾರ್ದು ಅಂತ ಹೇಳಿದ ಮಾತನ್ನ ವಾಪಸ್ ತಗೊಳ್ಳೋ ಮನ್ಸಿರುತ್ತೋ ಇಲ್ವೋ? ಪ್ರೀತು, ಅಮ್ಮ ಅವ್ರ ಮಾತನ್ನ ವಾಪಸ್ ತಗೊಳ್ಳೋವರೆಗೂ ನಾವು ಆ ಮನೆ ಕಾಲಿಡಲ್ಲ ಪ್ರೀತು. ಹಾಗಂತ ಮೊಮ್ಮಗುಗೋಸ್ಕರ ಅವ್ರು ತಮ್ಮ ಮನ್ಸಿನ ವಿರುದ್ಧ ನಡ್ಕೊಳ್ಳೋದನ್ನ ನಮ್ಗೆ ನೋಡೋದಕ್ಕಾಗಲ್ಲ. ರಾಣನ್ ಸಮಸ್ಯೆಗೆ ಪರಿಹಾರ ಇಲ್ಲ. ಈ ಜನಮದಲ್ಲಿ ನಾವು ಅರಸನ್ ಕೋಟೆಗೆ ಬರಲ್ಲ ಅನ್ಸುತ್ತೆ. ಸಾಧ್ಯವಾದ್ರೆ ನಮ್ಮನ್ನು ಕ್ಷಮಿಸೋದಕ್ಕೆ ಅಮ್ಮಂಗೆ ಹೋಗಿ ಹೇಳಿ ಪ್ರೀತು. ಆದ್ರೆ ನೀವಾಗ ನೀವೇ ರಾಣನ್ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ನೀವುಗಳೇ ಗೊತ್ತು ಮಾಡ್ದಾಗುತ್ತೆ. ನೀವಿನ್ ಹೊರಡಿ. ಯಾಕಮ್ಮ ಅಪ್ಪ, 5 ತಿಂಗಳಿಗೆ ಮಾಡ್ಬೇಕು ಅಂತ ಏನು ಇಲ್ಲ. 7 ತಿಂಗಳು ತುಂಬಿದಾಗ್ಲೂ ಶ್ರೀಮಂತ ಮಾಡ್ತಾರೆ. ನಾನು ಅವಾಗ್ಲೇ ಮಾಡಿಸ್ಕೋತೀನಿ. ಸತ್ಯ, ನಾಳೆ ನೀನು ಬೇರೆ ಎಲ್ಲಾದ್ರೂ ಹೋಗೋದಿದೆಯಾ? ಪಾರು, ಜನನಿ ಸೀಮಂತ ಹೋಗೋ ಆಸೆ ನಾನು ನಿನ್ಗೆ. ಸೀಮಂತ ಶುರು ಆಗೋಕ್ಕಿಂತ ಮುಂಚೆನೆ ಹೋಗಿ ಏನೋ ಒಂದು ಚಿಕ್ಕ ಉಡುಗೊರೆ ಕೊಟ್ಟು ಆಶೀರ್ವಾದ ಮಾಡಿ ಬಂದ್ರಾಯ್ತು, ಸರಿನಾ? ದೊಡ್ಡ ಯಜಮಾನರು ಹೇಳ್ತಿರೋದು ಸರಿಯಾಗಿದೆ ಪಾರ್ವತಿ. ಹ್ಞೂ ಅನ್ನಮ್ಮ. ಹೌದು, ಹೇಗಾದ್ರೂ ಮಾಡಿ ನಾವು ನಮ್ಮ ಪಾರ್ವತಿನ ಗೆಲ್ಲಿಸಲೇಬೇಕು, ಅರಸನ್ ಕೋಟೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಅದಕ್ಕೆ ಈ ಚೌಕಾಬಾರ ಆಟ ದಾರಿಯಾಗ್ಲಿ. ನೋಡಿದ್ರ ಫ್ರೆಂಡ್ಸ್, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಆ ಪಾರ್ವತಿ ಕೈಲಿ ಚೌಕಾಬಾರ ಆಟದಲ್ಲಿ ಗೆಲ್ಲಿಸಿ ಈ ಮನೆ ಸೊಸೆಗೆ ಇರಬೇಕಾದ ಗುಣ ಎಲ್ಲ ಇದೆ ಅಂತ ಪ್ರೂವ್ ಮಾಡಿ ಅವಳು ನೇನಾದರೂ ಯಾರಸನ್ ಕೋಟೆಗೆ ರೆಡ್ ಕಾರ್ಪೆಟ್ ಹಾಕಿ ವಾಪಸ್ ಕರ್ಕೊಂಡು ಬಂದ್ಬಿಟ್ರೆ? ನಾನು ಹಾಗಾಗಬಾರ್ದು. ಈ ಆಟದಲ್ಲಿ ಯಾವುದೇ ಕಾರಣಕ್ಕೂ ಆ ಪಾರ್ವತಿ ಗೆಲ್ಲಬಾರ್ದು. ಅವಳು ಗೆಲ್ಲೋದನ್ನು ತಡಿಬೇಕು. ಹಾ, ಈ ವಿಷಯ ಆದಷ್ಟು ಬೇಗ ನಮ್ಮ ಗುರುಗಳಿಗೆ ತಲುಪಿಸ್ಬೇಕು. ಗುರುಗಳೆ, ಯಜಮಾನ್ರ ನಾಳೆ ಎಷ್ಟೊತ್ತಕ್ಕೆ ಸೀಮಂತ ಅಂತ ಅನ್ಕೊಂಡಿದ್ದೀರಾ? ಪ್ರೀತು ಹೇಳಿದ್ನಲ್ಲ ಪಾರು, ನಾಳೆ 12:30 ಒಳ್ಳೆ ಮುಹೂರ್ತ ಇದೆ ಅಂತ. ನಾವು ಅದೇ ಟೈಮಲ್ಲಿ ನಿನಗೆ ಸೀಮಂತ ಮಾಡೋಣ ಅಂತ. 12:30 ಸೀಮಂತ ಶುರುವಾಗುತ್ತೆ ಅಂದ್ರೆ ನನ್ ನಾಳೆ ಕೆಲ್ಸದ ಮನೆಗೆ ಯಾವಾಗ ಹೋಗ್ಲಿ? ನನಗಾದ್ರೆ ಯಜಮಾನ್ರು ಅಪ್ಪ ಕೂರಿಸಿ ಮಾಡಾಕ್ತಾರೆ. ಆದ್ರೆ ಪಾಪ ಅವ್ರಿಗೆ ನಾನು ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ.
ಯಾರು ಏನು ಯೋಚನೆ ಮಾಡ್ತಾ ಇದೀಯಾ? ಏನು ಇಲ್ಲ. ಸುಳ್ಳು. ನೀನು ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ನನಗೆ ಗೊತ್ತು. ನಾಳೆ ಜನನಿಗೆ ಆಶೀರ್ವಾದ ಮಾಡಕ್ಕೆ ಹೋಗ್ಬೇಕಲ್ಲ, ಹುಡುಗರಿಗೆ ಏನು ತಗೊಂಡು ಹೋಗೋದು? ನೀರ್ ಖಾಲಿಯಾಗಿ ಹೋಗಿದೆ. ರಾತ್ರಿ ನಿನ್ಗೆ ಏನಾದ್ರೂ ಬಾರಿಕೆ ಆದ್ರೆ ಕುಡಿಯೋಕೆ ನೀರೇ ಇಲ್ಲ. ನಾನು ನೀರ್ ತಗೊಂಡ್ಬರ್ತೀನಿ.